ಅವತ್ತು ಟ್ರಾಫಿಕ್ ಪೊಲೀಸರು ಹಿಡಿದಾಗ ನಿಮ್ಮಪ್ಪನ ಹೆಸರು ಹೇಳಿದ್ದು ಒಳ್ಳೇದಾಯ್ತು. ನಿನ್ನ ಗುರುತಿಡಿದ್ರು ಅನ್ಸುತ್ತೆ. ಕಾರ್ಪೊರೇಟರ್ ಅಂದ್ರೆ ಕಾರ್ಪೊರೇಟರ್. ಈ ಗಲಾಟೆ ಏನು, ಪೊಲೀಸ್ ಏನು? ಇಲ್ಲಿವರೆಗೂ ಈ ಕ್ಯಾಂಪಸ್ ಅಲ್ಲಿ ಪೊಲೀಸ್ನವ್ರು ಹೆಜ್ಜೆ ಇಟ್ಟಿರ್ಲಿಲ್ಲ. ಸೇರಿ ಎರಡು ದಿನ ಆಗಿಲ್ಲ, ಏನ್ ನಿಮ್ಮ ಆಟ? ವಿತೌಟ್ ಮೈ ಪರ್ಮಿಷನ್ ಈ ಕ್ಯಾಂಪಸ್ ಇಂದ ಹೊರಗಡೆ ಹೋಗಂಗಿಲ್ಲ ನೀವು. ಇಸ್ ದಟ್ ಕ್ಲಿಯರ್? ಅರ್ಜುನ್, ಅದೇನೋ ಸೀನಿಯರ್ ಜೂನಿಯರ್ ಗಲಾಟೆ. ಸೀನಿಯರ್ಸ್ ನ ಸಸ್ಪೆಂಡ್ ಮಾಡಿದ್ದೀನಿ. ಆ ಹುಡುಗಿನ ಕ್ಯಾಂಪಸ್ ಇಂದ ಹೊರಗಡೆ ಹೋಗದೆ ಇರೋ ಹಾಗೆ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ನೋ, ಆ ಹುಡುಗಿನ ರಿಸ್ಟ್ರಿಕ್ಟ್ ಮಾಡಬೇಡಿ, ಫ್ರೀಯಾಗಿ ಓಡಾಡ್ಕೊಂಡಿರ್ಲಿ. ಅವಾಗ ಅವಳ ಮೇಲೆ ಯಾವುದೇ ಡೌಟ್ ಬರಲ್ಲ. ಡೋಂಟ್ ವರಿ. ಓಕೆ. ಯಾ ಸರ್, ಎವ್ರಿಥಿಂಗ್ ಇಸ್ ಟೇಕಿಂಗ್ ಕೇರ್ ಆಫ್ ಸರ್. ಸ್ಪಾಟ್ ಅಲ್ಲಿ ಇದ್ದಿದ್ದು ಒಳ್ಳೇದಾಯ್ತು. ಗುಡ್ ಜಾಬ್ ಇಸ್ಮಾಯಿಲ್. ನಾಳೆ ಘಾಜಿ ಬಾಬಾಗೆ ಸ್ಪೆಷಲ್ ಕೋರ್ಟ್ ನಿಂದ ಶಿಕ್ಷೆ ದೊರೆಯಲಿದೆ. ಘಾಜಿ ಬಾಬಾನ ಬಿಡಬೇಕು ಅಂತ ಕಾಶ್ಮೀರದಲ್ಲಿ ಯುವಕರಿಂದ ಆರ್ಮಿ ಮೇಲೆ ಕಲ್ಲು ತೂರಾಟ ನಡೆದಿದೆ. ಘಾಜಿ ಬಾಬಾನ ಬಿಡುಗಡೆ ಮಾಡದಿದ್ರೆ ಭಾರತ ತೀವ್ರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ. ಅಂಕಲ್, ನಿಮ್ ವಯಸ್ಸು ಎಷ್ಟು? ಯಾಕೆ ಈ ತರ ಚಾನಲ್ ನೋಡಿದ್ರೆ ನಮ್ ತಲೆನೋ ನಿಮ್ ತಲೆ ತರ ಬೆಳ್ಳಗಾಗುತ್ತೆ. ಚಾನಲ್ ಚೇಂಜ್ ಮಾಡಿ ಅಂಕಲ್. ಲೇ ಮಾಲಿಂಗೋ, ಚಾನಲ್ ಚೇಂಜ್ ಮಾಡ. ಜೋಕ್ ಮಾಡಿದ್ರು ಕೂಡ ನಗ್ಬಾರ್ದು ಅಂತ ನಮ್ ವಿ ಸಿನಾದ್ರೂ ರೆಸ್ಟ್ರಿಕ್ಟ್ ಮಾಡಿದಾನ? ಹಂಗಿರ್ಬೇಡ ಮತ್ತೆ. ಆಮ ಆ ತುಜೆ ದಿಲ್ ನೇ ಪುಕಾರ, ಆಮ ಆ ತುಜೆ ದಿಲ್ ನೇ ಪುಕಾರ, ದಿಲ್ ನೇ ಪುಕಾರ. Based on the arguments and counter arguments presented today, this special court has come to the conclusion that the accused Ghazi Baba is guilty of anti-Indian conspiracy, murders in Kashmir and terrorism. This special court hereby sentences Ghazi Baba to be hung until he is dead. Thank you very much. He deserves it. Well done, young man. Thank you. ಅರ್ಜುನ್, ಈ ಸಿಗ್ನೇಚರು ಆರ್ಡರ್ಗಳು ಗಾಜಿ ಬಾಬನ ಏನು ಮಾಡೋಕ್ಕಾಗಲ್ಲ. ಇದೇ ಆರ್ಡರ್ಗಳು ಇದೇ ಸಿಗ್ನೇಚರ್ಗಳು ನನ್ನನ್ನ ಕರ್ಕೊಂಡೋಗಿ ನಮ್ಮವ್ರ ಹತ್ರ ಬಿಡ್ತಾವೆ. ಗಾಜಿ ಬಾಬಾಕ ವಾದ ಹೇ. ನಿಜವಾಗ್ಲೂ ಅದೇ ನಡೆದ್ರೆ ನಾನಲ್ಲಿರಬಾರ್ದು ಅಂತ ಬೇಡ್ಕೋ ಗಾಜಿ. ಸಿಗ್ನೇಚರ್ಸ್ ಇಲ್ಲ, ಮಣ್ಣು ಇಲ್ಲ, ನಿನ್ನಲ್ಲೇ ಸುಟ್ಟು ಬಿಸಾಕ್ಬಿಡ್ತೀನಿ. ಏಕ್ ಹಿಂದೂಸ್ತಾನಿ ಕಾ ವಾದ ಹೇ. ಗಾಜಿ ಬಾಬಾಗೆ ಸ್ಪೆಷಲ್ ಕೋರ್ಟ್ ಗಲ್ ಶಿಕ್ಷೆ ಕೊಟ್ಟಿದೆ ಫಾರೂಕ್. ನಾವ್ ಆ ಹುಡುಗಿನ ಹುಡುಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಆ ಹುಡುಗಿ ಬೆಂಗಳೂರಲ್ಲಿದ್ದಾಳೆ. ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತಲ್ವಾ? ಹೌದು, ಸಂತೋಷಕ್ಕೆ ಸಂತೋಷಕ್ಕೆ. ಎಲ್ಲರಿಗಿಂತ ನಾನ್ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಹೌದು, ನೀನೆ ತುಂಬಾ ಚೆನ್ನಾಗಿ ಪೋಸ್ ಕೊಟ್ಟಿದ್ದೆ. ಪೋಸ್ಗೆ ನಾನು ಚೆನ್ನಾಗಿದೆ ಅಂತ ಬೇರೆ ಹೇಳ್ಬೇಕು. ಸರಿಯಾಗಿ ಪೋಸ್ ಕೊಡಕ್ ಆಯ್ತು, ಚೆನ್ನಾಗಿದೆ ಬಿಡು. ನೈಸ್ ಮ್ಯೂಸಿಕ್, ನೈಸ್ ಸಾಂಗ್. ಬೇಡ ಬೇಡ. ಅರೆ, he's not drinking too much, ha? ಏ, ಅವನಿಗೆ ಅಭ್ಯಾಸ ಇಲ್ಲ, ಅವನು ಕುಡಿಯಲ್ಲ. ರಿಯಲಿ? ಹಾ. ಅರೆ ಯಾ, ತು ನಕ್ರಾ ಮತ್ ಕರ್, ಪೀಲೆ ಕುಚ್ ನಹೀ ಹೋಗಾ. ಹೇ, ಹ್ಯಾವ್ ಇಟ್. ಹುಡುಗಿ ಕೊಡ್ತಾ ಇದ್ದಾಳೆ, ಡ್ರಾಮಾ ಮಾಡಬೇಡ, ಕುಡಿ. ಹೇ, ವೇಟ್ ಅ ಸೆಕೆಂಡ್. ಕುಡಿದ ಮೇಲೆ ಅಡ್ವಾಂಟೇಜ್ ತಗೊಳ್ಳಲ್ಲ ತಾನೆ? ಚಚಾ, ನಾನು ಅಂತವನಲ್ಲ. ಅಂದ್ಮೇಲೆ ಕುಡಿಯೋದೇ ವೇಸ್ಟ್ ಅಲ್ವಾ? ಕುಡಿ ಕುಡಿ. ಚಿಯರ್ಸ್. ಬಿಸಿ ಬಿಸಿ ದೋಸೆ ತಿಂದ್ರೆ ಸೂಪರ್ ಆಗಿರುತ್ತೆ ತಾನೆಯ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು, ಆದ್ರೆ ಇಲ್ಲಿ ತಿಂದ್ರೆ ಟೇಸ್ಟ್ ಬೇರೆ. ಕೊಡಲ್ಲ. ಒಂದ್ ಸಿಪ್ ಕಣು. ನಿನ್ನ ಅಜ್ಜಿ ಏನ್ ಆಟಿಟ್ಯೂಡ್ ಅಲ್ಲಿ. ಕೊಡಲ್ಲ. ಸೋಲಮನ್, ಒಂದ್ ಗೇಮ್ ಆಡೋಣ. ಬಟ್ಟೆನು ಇಫ್ ಐ ಲೂಸ್, ಈ ಎಲ್ಲಾ ಬಿಲ್ ಅನ್ನು ನಾನ್ ಕಟ್ತೇನೆ. ಇಫ್ ಯು ಲೂಸ್,
ಆ ಕೋಕ್ ನನಗೆ ಕೊಡಬೇಕು. ಮೊದಲು ರೂಲ್ಸ್ ಏನಂತ ಹೇಳು. ಸಿಂಪಲ್ ರೂಲ್ಸ್ ಎಲ್ಲ ತುಂಬಾ ಸಿಂಪಲ್. ನಾನು ಒಂದ್ 5 ಕ್ವೆಶನ್ ಕೇಳ್ತೇನೆ, ಎಲ್ಲಾ ಕ್ವೆಶನ್ಸ್ಗೂ ರಾಂಗ್ ಆನ್ಸರ್ ಕೊಡಬೇಕು. ಎಲ್ಲಾ ರಾಂಗ್ ಆನ್ಸರ್ ಕೊಟ್ರೆ ಯು ವಿನ್. ಈಸಿ ಅಲ್ವಾ? ಫೇರ್ ಅಲ್ವಾ? ಕಮ್ ಆನ್ ಸೊಲೊಮನ್, ಯು ಕ್ಯಾನ್ ಡು ಇಟ್. ರೆಡಿ? ರೆಡಿ. ಓಕೆ. ಇಂಡಿಯಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಶಿವರಾಜ್ ಕುಮಾರ್. ಹೇಳ್ಬಿಟ್ಟ ಸುಮ್ ಸುಮ್ನೆ ಬೆಟ್ ಕಟ್ಟಿದೆ. ನೀನು ಫೂಲೆ ಅಲ್ವಾ? ಹೇಳು. ಇಂಟೆಲಿಜೆಂಟ್ ಸಾಮಾನ್ಯದವ್ರಲ್ಲ ಕಣ ನೀನು. ಇಂಡಿಯಾಸ್ ಕ್ಯಾಪಿಟಲ್. ಹೇ ಸೊಲೊಮನ್, ಐ ವಾಸ್ ಬೋರ್ನ್ ದೇರ್. ಕಲಾಸಿ ಪಾಯ್ಲ ಹೋಯ್ತು ಕಣೋ, ಕಟ್ಬಿಡ್ಲಾ? ಕಟ್ಬಿಡು. ಅಚ್ಚಾ, ಎಷ್ಟ್ ಪ್ರಶ್ನೆಗಳನ್ನ ಕೇಳ್ದೆ? 3 ಕೇಳ್ದೆ, ಇನ್ನ 2 ಇರೋದು. ಸೂಪರ್, ಕರೆಕ್ಟ್ ಆನ್ಸರ್. ಐ ವಾಂಟ್ ದ ಗೇಮ್. ಈ ಕೊಕ್ ನಂದು. ಆಕ್ಚುಲಿ ಸೊಲೊಮನ್, ನೀನ್ 2 ಕ್ವೆಶನ್ಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟೆ ಕಣ, ಆದ್ರೆ ಪಾಪ ಅವಳೆ 2 ಕ್ವೆಶನ್ ಎಕ್ಸ್ಟ್ರಾ ಕೇಳಿದ್ಲು. ಚಿಲ್ ಚಿಲ್, ಇಟ್ಸ್ ಓಕೆ. ಲೈ ಲೈ ಲೂಸು, ಏನೋ ಅಂಕ ಕುಡಿತಿದ್ಯಾ? ಅವಳ ರಕ್ತ ಕುಡಿತಿದ್ದಾಳು. ದಿನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡುವಂತ ತಲೆ ತಿಂತಾಳೆ, ಅದು ಇದು ಅಂತ ಕನ್ಫ್ಯೂಸ್ ಮಾಡ್ತಾಳೆ, ರಾಂಗ್ ಆನ್ಸರ್ ಹೇಳುವಂತ ನನ್ ಕೋಕ್ ಕಿತ್ಕೊಂಡ್ಲು. ಲೈ ಪೆದ್ದ, ಕೋಕ್ಗೋಸ್ಕರ ಅಳ್ತಾ ಇದೆಯಲ್ಲೋ. ನಗ್ಬೇಡ ಕಣೋ, ನನ್ ಹುಚ್ಚು ಹಿಡಿತಾ ಇದೆ. ನಿಜವಾಗ್ಲಿ ಹುಡುಗಿರು ಎಷ್ಟೇ ಕಣೋ, ದೆವ್ವ ಭೂತ. ಲೇ, ಅವಳು ನಿನ್ನ ರೇಕ್ಸಕ್ ಹಂಗೆ ಮಾಡ್ತಿದ್ದಾಳೆ ಕಣೋ. ಎಲ್ಲ ಹುಡುಗಿರು ಹಂಗೆ ಇರ್ತಾರ? ಎಕ್ಸಾಂಪಲ್ ನಮ್ಮ ತಾನೇ ಅಂತಗೋ. ಎಷ್ಟು ಸ್ವೀಟ್ ಹಾರ್ಟೆಡ್ ಕಣೋ, ಎಷ್ಟು ಕ್ಯೂಟ್ ಆಗಿರ್ತಾಳೆ. ಹೌದು, ಅದಕ್ಕೆ ಐ ಲವ್ ತಾನ್ಯ. ಲೈ, ನೀನೇನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಆ ಹುಡುಗಿನ ಯಾಕೆ ಲವ್ ಮಾಡ್ತಿದ್ಯ ಅಂತ ಒಂದು ರೀಸನ್ ಹೇಳ. ಗೊತ್ತಿಲ್ಲ, ಬಟ್ ಐ ಲವ್ ತಾನ್ಯ. ಸುಮ್ನಿರಲೆ, ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ನಾನು ಹೇಳೋದು ಹುಷಾರಾಗಿ ಕೇಳಿಸ್ಕೊ. ನನಗೆ ತಾನೆ ಅಂದ್ರೆ ಇಷ್ಟ. ಐ ಲವ್ ತಾನ್ಯ. ತಾನ್ಯ ನನಗೆ ಸಿಗದೆ ಹೋದ್ರೂ ಪರವಾಗಿಲ್ಲ, ಅವನಿಗೆ ಮಾತ್ರ ಸಿಗಬಾರ್ದು ಗಾಡ್, ಪ್ಲೀಸ್ ಗಾಡ್. ಏನಾಯ್ತಪ್ಪ? ನಾವಿಬ್ರು ಒಂದೇ ಹುಡುಗಿನ ಪ್ರೀತಿಸ್ತಿದ್ದೀವಿ ಫಾದರ್. ತಪ್ಪು ಕಣಪ್ಪ, ಒಂದು ಹುಡುಗಿಗೋಸ್ಕರ ಇಬ್ರು ಹೊಡೆದಾಡೋದು ತಪ್ಪು. ಪ್ರೇಮ ತ್ಯಾಗ ಮಾಡು ಅಂತ ಹೇಳುತ್ತೆ. ನಾನು ಕೂಡ ಅವನಿಗೆ ತ್ಯಾಗ ಮಾಡಂತಿದ್ದೀನಿ ಫಾದರ್. ಓ ಮೈ ಗಾಡ್, ಫಾರ್ಗಿವ್ ದಿಸ್ ಚೈಲ್ಡ್ ಫಾದರ್. ಹಾಯ್ ತಾನ್ಯ. ಹಾಯ್. ಏನು ತಾನ್ಯ, ನಿನಗೊಂದು ವಿಷಯ ಹೇಳಬೇಕು. ನನ್ನ ಲೈಫಲ್ಲಿ ಯಾವತ್ತೂ ಯಾವ ಹುಡುಗಿಂದೆ ಹೋಗಿಲ್ಲ, ನನಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಬರಲ್ಲ. ನೀನಂದ್ರೆ ನನಗೆ ತುಂಬ ಇಷ್ಟ. ಐ ಲವ್ ಯು ತಾನ್ಯ. ಹಾಯ್. ಹಾಯ್, ಹೇಗಿದ್ಯಾ? ಏನು ಅಂದ್ರೆ ಇದೆಲ್ಲ ಹೊಸದಲ್ವಾ? ನೀನು ಸೌತ್ ಇಂಡಿಯಾ ಕ್ಯಾಂಪಸ್? ಕ್ಯಾಂಪಸ್ ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇದ್ ಮಾಡ್ಬೇಡ, ಅದ್ ಮಾಡ್ಬೇಡ. ಕ್ಯಾಂಪಸ್ ತುಂಬಾ ರಿಸ್ಟ್ರಿಕ್ಷನ್ಸ್, ತುಂಬಾ ಇರಿಟೇಟಿಂಗ್ ಆಗಿದೆ. ಎಲ್ಲಿಗಾದ್ರೂ ಹೊರಟೋಗೋಣ ಅನಿಸ್ತಿದೆ. ಹಾಗಾದ್ರೆ ಆತಿಕ್ಯಾ ಖಂಡಾಲ ಕ್ಯಾ? ಅದೇ ಚಿಚಿ, ನೀನ್ ಬರಲ್ಲ ಅಂತ ಗೊತ್ತು, ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ಕೊಂಡ್ವಿ. ನಾನ್ ಬರಲ್ಲ ಅಂತ ನಿನಗೆ ಹೇಗೆ ಗೊತ್ತು? ನಾನ್ ಬರ್ತೀನೋ ಬರಲ್ವ ಅಂತ ನೀನ್ ಹೇಗೆ ಡಿಸೈಡ್ ಮಾಡ್ತೀಯಾ? ಬೋಲು ಬೋಲು, ಕಹ ಜಾಯಂಗೆ. ನೀನ್ ಬರ್ತೀಯಾ? ಯಾ, ಚಲೋ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ ನನ್ನ? ಅಂದ್ರೆ ನೀನ್ ಇವಾಗ ಅಲ್ವಾ ಓಕೆ ಅಂದಿದ್ದು? ಟ್ರಿಪ್ ನಾನ್ ಪ್ಲಾನ್ ಮಾಡ್ತೀನಿ. ಯಾವಾಗ ಹೋಗೋಣ? ಈಗಲೇ ಹೋಗೋಣ. ಇವಾಗ ಅಂದ್ರೆ ಕಷ್ಟ ಆಗತ್ತೆ, ಸ್ವಲ್ಪ ಟೈಮ್ ಬೇಕು. ಓಕೆ.